ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಕಳಪೆ ಕಾಮಗಾರಿ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತ ಸಾರ್ವಜನಿಕರು. ಖಾಸಗಿ ಬಸ್ ನಿಲ್ದಾಣದಲ್ಲಿನ ಕಳಪೆ ಕಾಮಗಾರಿಯಿಂದ ಬೇಸತ್ತ ಸಾರ್ವಜನಿಕರು. ಕುಡಿಯುವ ನೀರಿನ ಸೌಕರ್ಯ ಒದಗಿಸುವಲ್ಲಿ ವಿಫಲವಾದ ನಗರಸಭೆ. ವಿಳಂಬ ಕಾಮಗಾರಿಯಿಂದ ಧೂಳಿನಲ್ಲಿ ನರಕಯಾತನೆ ಅನುಭವಿಸುತ್ತಿರುವ ಸಾರ್ವಜನಿಕರು. ಸ್ವಚ್ಛತೆಯನ್ನು ಮರೆತು ಬೇಕಾಬಿಟ್ಟಿ ಹಣ ವಸೂಲಿ ಮಾಡುತ್ತಿರುವ ಶೌಚಾಲಯ ಗುತ್ತಿಗೆದಾರ. ನಮ್ಗೆ ಟಾಯ್ಲೆಟ್ ಐತಾ, ಟಾಯ್ಲೆಟ್ ನೀರ್ ಬೇಕು. ಜನದ ಕಷ್ಟ ಆಯ್ತಾ, ಸಮಸ್ಯೆ ಆಯ್ತಾ, ನಮ್ಗೆ ನೀರ್ ಥಾಮ್ತಿರ ಟ್ಯಾಂಕರ್. ಚರಂಡಿ ಸ್ವಚ್ಛಗೊಳಿಸಿ ವರ್ಷವಾಗಿ ಗಬ್ಬು ನಾತದಲ್ಲಿ ಜೀವನ ಸಾಗಿಸುತ್ತಿರುವ ಬೀದಿ ವ್ಯಾಪಾರಿಗಳು. ಲಕ್ಷ್ಮಮ್ಮ. ಎಲ್ಲಿ ವ್ಯಾಪಾರ ಮಾಡೋದು? ಇಲ್ಲೇ ಸರ್. ಸಮಸ್ಯೆ ಅಲ್ಲಿ ವಾಸ್ನ ಸರ್. ನಮ್ಗೆ ಕುಂತ್ಕೊಂಡು ವ್ಯಾಪಾರ ಮಾಡೋಕ್ಕಲ್ಲ. ಬೀದಿ ಮೇಲೆ ವ್ಯಾಪಾರ ಮಾಡೋರು ದುಡ್ದಾಕ ಗಂಡ ಇಲ್ಲ. ನಾವು ವ್ಯಾಪಾರ ಮಾಡೋರು ಸರ್. ನಾವೊಂದು ಬರ್ತಿ ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಅವೈಜ್ಞಾನಿಕವಾಗಿ ಹಾಕಿರುವ ನೆಲೆ ಹಾಸುಗಲ್ಲಿನ ಮೇಲೆ ಕಾಲಿಟ್ಟು ಜಾರಿ ಕೈಕಾಲು ಹಾಗೂ ಸೊಂಟ ಮುರಿದುಕೊಂಡ ಪ್ರಯಾಣಿಕರು. ಬಲಿಗಾಗಿ ಕಾಯುತ್ತಿರುವ ತೆರೆದ ಎಲೆಕ್ಟ್ರಿಕ್ ಕ್ಯಾಬಿನೆಟ್ ಬಾಕ್ಸ್. ಖಾಸಗಿ ಬಸ್ ನಿಲ್ದಾಣದ ಕರ್ಮಕಾಂಡವನ್ನು ಸರಿಪಡಿಸಲು ಮುಂದಾಗುವರೇ ಶಾಸಕ ಬಿ ಸತ್ಯನಾರಾಯಣ್. ಶಿರಾ ನಗರದಲ್ಲಿರುವ ಖಾಸಗಿ ಬಸ್ ನಿಲ್ದಾಣದ ನೂತನ ಕಾಮಗಾರಿ ಪ್ರಾರಂಭವಾಗಿ 6-7 ತಿಂಗಳುಗಳು ಕಳೆದರೂ ಪೂರ್ಣಗೊಳ್ಳದೆ ಧೂಳು ಹಾಗೂ ಕಲ್ಮಶಗಳಿಂದ ಜನರು ರೋಸಿ ಹೋಗಿದ್ದಾರೆ. ಖಾಸಗಿ ಬಸ್ ನಿಲ್ದಾಣದ ಬಳಿ ಹೋಟೆಲ್ಗಳನ್ನಿಟ್ಟು ಸ್ವಚ್ಛತೆಯನ್ನು ಕಾಪಾಡದೆ ಮುಸುರಿಯನ್ನು ಅಲ್ಲೇ ಚೆಲ್ಲುವುದರಿಂದ ಅದನ್ನು ತಿನ್ನಲು ಬರುವ ಹಂದಿ, ನಾಯಿ ಹಾಗೂ ದನಗಳು ಅಡ್ಡಕ್ಕೆ ಬಂದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದರೂ ಸಹ ನಗರಸಭೆ ಪರಿಸರ ಇಂಜಿನಿಯರ್ ಇದನ್ನು ಸರಿಪಡಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ನಿಲ್ದಾಣದಲ್ಲಿರುವ ನೆಲಹಾಸುಗಳು ಅವೈಜ್ಞಾನಿಕತೆಯಿಂದ ಕೂಡಿದ್ದು ಅದರ ಮೇಲೆ ಕಾಲಿಟ್ಟರೆ ಸಾಕು, ಜಾರಿ ಬೀಳುತ್ತಾರೆ. ಉದ್ಘಾಟನೆಗೆ ಮುಂಚೆಯೇ 10ಕ್ಕೂ ಹೆಚ್ಚು ಪ್ರಯಾಣಿಕರು ಜಾರಿ ಬಿದ್ದು ಕೈ ಕಾಲು ಸೊಂಟ ಮುರಿದುಕೊಂಡ ನಿದರ್ಶನಗಳಿವೆ. ನಿಲ್ದಾಣದಲ್ಲಿರುವ ಎಲೆಕ್ಟ್ರಿಕ್ ಕ್ಯಾಬಿನೆಟ್ ಬಾಕ್ಸ್ ದುಸ್ಥಿತಿಯಲ್ಲಿದ್ದು ತೆರೆದಿರುವುದರಿಂದ ಮಕ್ಕಳು ಅದನ್ನು ಗೊತ್ತಾಗದೆ ಮುಟ್ಟಿ ಸಾವನ್ನಪ್ಪುವ ಸಾಧ್ಯತೆ ಇದೆ. ಈಗಾಗಲೇ ಹಸುವೊಂದು ಕ್ಯಾಬಿನೆಟ್ ಬಾಕ್ಸ್ಗೆ ಮೈಯುಜ್ಜಲು ಹೋಗಿ ಸಾವನ್ನಪ್ಪಿರುತ್ತದೆ. ಶಿರಾ ಸುತ್ತಮುತ್ತಲ ಗ್ರಾಮದಿಂದ ಸಾವಿರಾರು ಪ್ರಯಾಣಿಕರು ಬಂದು ಹೋಗುತ್ತಿರುತ್ತಾರೆ. ಈ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಈಗಿರುವ ಶೌಚಾಲಯವು ದುಸ್ಥಿತಿಯಲ್ಲಿದ್ದು ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ಗುತ್ತಿಗೆದಾರ ನಿರ್ಲಕ್ಷ್ಯ ತೋರಿಸುತ್ತಿರುವುದರ ಜೊತೆಗೆ ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಖಾಸಗಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಈ ಕರ್ಮಕಾಂಡವನ್ನು ಸರಿಪಡಿಸಲು ಮುಂದಾಗಬೇಕಾಗಿದೆ ಶಿರಾ ಶಾಸಕ ಬಿ ಸತ್ಯನಾರಾಯಣ್. ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಕಳಪೆ ಕಾಮಗಾರಿ ಹಾಗೂ ಅವ್ಯವಸ್ಥೆಯ ಬಗ್ಗೆ ಶಿರಾ ನಗರಸಭೆ ಆಯುಕ್ತರನ್ನು ಭೇಟಿ ಮಾಡಿದಾಗ ಶ್ರೀ ಟಿವಿ ವರದಿಗೆ ಸ್ಪಂದಿಸಿ ತಮ್ಮ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಸರ್, ನಿಮ್ಮ
ಹೆಸರು? ನನ್ನ ಹೆಸರು ಜಯರಾಮ್ ಅಂತೇಳಿ. ರಾಧಾಕೃಷ್ಣ ಸಿರಾ ಖಾಸಗಿ ಬಸ್ ಸ್ಟ್ಯಾಂಡ್ ಅಂಗಡಿ ಮಾಲೀಕ ನಾನು ಮಾತಾಡ್ತಿರೋದು. ನಮಗೆ ಭಾಳ ಈಗ ಇಲ್ಲಿ ಈ ಬಸ್ ಸ್ಟ್ಯಾಂಡು ಕಿತ್ತಾಕ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಕಿತ್ತಾಕಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರಲ್ಲ, ಎಷ್ಟು ತಿಂಗಳಾಯ್ತು? ಸುಮಾರು 6 ತಿಂಗಳಾಯ್ತು. 6 ತಿಂಗಳು 8 ತಿಂಗಳಾಗಿದೆ. ಪ್ರತಿ ಸರಿನೂ ಡಿಲೇ ಆಗ್ತಾ ಇತ್ತು. ಯಾರು ಕೇಳಿಲ್ವಾ ನಿಮಗೆ ತೊಂದರೆ ಆಗುತ್ತೆ ಡಿಲೇ ಯಾಕೆ ಮಾಡ್ತಾ ಇದ್ದೀವಿ? ನಾವು ಡಿಲೇ ಮಾಡಿದ್ರೆ ಯಾರು ಕೇಳೋರೇ ಇಲ್ವಲ್ಲ, ಕೇಳೋರು ಇಲ್ಲ ಹೇಳೋರು ಇಲ್ಲ, ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಮತ್ತೆ ನಾ ಬೇಜವಾಬ್ದಾರಿ. ಆಮೇಲೆ ಇದು ನೋಡಿ, ಈಗ ಯಾರಾದ್ರೂ ಜಾರ್ ಬೀಳ್ತಾರ ಹಂಗಿದೆ ಇದು. ಆಮೇಲೆ ಎಡ್ಜಸ್ ಎಲ್ಲ ಯಾರು ಶಾರ್ಪ್ ಎಡ್ಜಸ್ ಇದೆ, ಯಾರು ತಲೆ ಹೊಡ್ಕೊಂತಾರೆ, ಇದ್ರ ಬಗ್ಗೆನೂ ಯಾರು ಗಮನಕ್ಕೆ ತರಲಿಲ್ಲ. ಯಾ ಮಸ್ತಾಗಿ ಹೇಳ್ತಾರೆ ಜನ, ಯಾರು ಹೇಳೋಣ ಯಾರು ಬಿಡೋಣ ಕಂಪ್ಲೇಂಟು. ಮಸ್ತಾಗಿ ಸೊಂಟ ಮುರ್ಕೊಂಡವ್ರೆ, ಬುಲ್ಡೆ ಓಡಿ ಹಾಕೊಂಡವ್ರೆ, ಮಸ್ತಾಗಿ ಆಂಬುಲೆನ್ಸ್ ತರಿಸಿದ್ದೀವಿ. ಸುಮಾರು ಒಂದು 10-15 ಜನ ಕೈಕಾಲು ಮುರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ನಾವೇ ಮಾಡಿದ್ದೀವಿ, ಬಸ್ ಸ್ಟ್ಯಾಂಡ್ ಅಂಗಡಿ ಮಾಲೀಕರೆಲ್ಲ ಸೇರಿ. ನಮಗೆ ಭಾಳ ಸಮಸ್ಯೆ ಆಗಿಬಿಟ್ಟಿದೆ ಬಸ್ ಸ್ಟ್ಯಾಂಡಿಂದು. ಈ ಟೈಲ್ಸ್ ಹಾಕಿರೋದು ಅರ್ಧ ನಮಗೆ ತಲೆನೋವಾಗಿಬಿಟ್ಟಿದೆ. ಮಳೆ ಬಂದರೆ ಅಂತೂ ಸಿಕ್ಕಾ ಸ್ಟೋರೇಜ್ ಮಾಡಿದ್ರೆ ಬಂಡೆ ಮೇಲೆ ಯಾವಾಗ ಬೀಳ್ತೈತೋ ಮಜಕ್ ಟೈಲ್ಸ್ ಮೇಲೆ ಜಾರ್ ಜಾರ್ ಬೀಳ್ತಾರೆ. ಅಂಗಡಿಯವರು ಬೀಳ್ತಾರೆ, ವ್ಯಾಪಾರಸ್ಥರು ಬೀಳ್ತಾರೆ, ಹೆಂಡತಿ ಮಕ್ಕಳು ಬೀಳ್ತಾರೆ, ಗರ್ಭಿಣಿಯರು ಬೀಳ್ತಾರೆ. ಕುಡ್ದು ಬಂದಿರೋ ಇಲ್ಲೇ ಕೈ ಕಾಲು ಮುರ್ಕೊಂಡು ಹೆಚ್ಚು ಕಮ್ಮಿ ಆಗಿ ಸತ್ತೋಗ್ತಾ ಇದ್ದಾರೆ. ಆ ನಾವು ಹೇಳಿ ಹೇಳಿ ಸಾಕಾಗಿದೆ. ಪೊಲೀಸ್ನವ್ರಿಗೆ ಹೇಳಿದರೆ ಪೊಲೀಸ್ನವ್ರು ಬರೋದು ಇಲ್ಲ. ಪೊಲೀಸ್ನವ್ರು ಕಂಪ್ಲೇಂಟ್ ಹೇಳಿದರೆ ಅವ್ರೇನು ಮಾಡ್ತಾರೆ? ತಲೆನೇ ಕೆಡ್ಸ್ಕೊಂಬಲ್ಲ. ನಗರಸಭೆಯವ್ರಿಗೂ ಅವ್ರಿಗೂ ಹೇಳಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ, ಯಾರು ಹೇಳಿದ್ರು ಕಿವಿ ಹಾಕೊಳ್ಳಲ್ಲ. ಅವ್ರ ತಲೆನೇ ಕೆಡ್ಸ್ಕೊಂಬಲ್ಲ. ಇಲ್ಲಿ ಬಂದು ಏನಾಗೈತೆ ಅನ್ನೋದು ನೋಡೋದಿಲ್ಲ. ಇದು ಗಲೀಜು, ಇಷ್ಟು ಸ್ವಚ್ಛತೆನೇ ಇಲ್ವಲ್ಲ, ಅದ್ರದ್ದು ಯಾರು ಗಮನ ಹೇಳ್ತೀವಿ. ಜನನು ಪಬ್ಲಿಕ್ಸ್ ಎಲ್ಲ ಹೇಳ್ತಾರೆ, ಏನ್ರಿ ಇದು ಟ್ರಾಫಿಕ್ ಜಾಮ್ ಆಗೈತೆ, ಇಷ್ಟು ಗಲೀಜ್ ಆಗೈತೆ, ಹಿಂಗೆಲ್ಲ ಎಲ್ಲಾಸಿ ಬರಬೇಕು ಓಡಾಡೋಕ್ಕೆ, ಓಡಾಡೋಕ್ಕೆ ದಾರಿ ಇಲ್ಲ ಅಂತ ಕೇಳ್ತಾರೆ. ನಾವು ಇನ್ನೇನು ಮಾಡೋದಪ್ಪ, ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಅಂತ ನಾವು ದಿನಕ್ಕೊಂದು 50-60 ಸತಿ ಹೇಳ್ತಲೇ ಇರ್ತೀವಿ. ಸುಮಾರು ಒಂದು 150 ಜನ ಬಿದ್ದಿದ್ದಾರೆ, ಒಂದು 15 ಜನ ಕೈಕಾಲು ಮುರ್ಕೊಂಡಿದ್ದಾರೆ. ಆಂಬುಲೆನ್ಸ್ ಒಂದು 5-6 ಸತಿ ಬಂದಿದೆ. ಸುಮಾರು ನಾವು ಭಾಳ ಸಪೋರ್ಟ್ ಮಾಡ್ತೀವಿ, ಗಮನ ಹರಿಸಿಲ್ಲ. ಯಾರಿಗೆ ಕೊಡ್ಬೇಕು ಕಂಪ್ಲೇಂಟು? ಕಂಪ್ಲೇಂಟ್ ಯಾರು ತಾಂತಾರೆ? ಕೌನ್ಸಿಲರ್ಗಳು ಇಲ್ಲ, ಇರೋದು ಇವರು ಕಮಿಷನರ್ ಸಾಹೇಬರು. ಅವ್ರು ನಮ್ಮನ್ನೆಲ್ಲಿ ಕೇರ್ ಮಾಡ್ತಾರೆ? ಹಾಂ, ಕೇರ್ ಮಾಡೋದಿಲ್ಲ. ನಿಮ್ಮ ಗುರುಪ್ರಸಾದ್ ಅಂತ ಸರ್, ಅಂಗಡಿ ಮಾಲೀಕರು, ಖಾಸಗಿ ಬಸ್ ಸ್ಟ್ಯಾಂಡಲ್ಲಿ. ಸರ್ ಎಲ್ಲದಕ್ಕೂ ಸಮಸ್ಯೆನೇ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಜನಗಳಿಗೆ ಯಾವುದೇ ಥರದ ಅನುಕೂಲ ಇಲ್ಲ, ಎಲ್ಲ ಅನಾನುಕೂಲನೇ. ಕುಡಿಯೋ ನೀರು ಇದೆಯಾ ಇಲ್ಲೇ? ಇಲ್ಲ ಸರ್, ಮೊದಲನೇ ಆದ್ಯತೆ ನಗರ ಸಮಯ ಮಾಡೇ ಇಲ್ಲ ಶಿರಾ ಬಸ್ ಸ್ಟ್ಯಾಂಡಲ್ಲಿ, ಖಾಸಗಿ ಬಸ್ ಸ್ಟ್ಯಾಂಡಲ್ಲಿ. ಅದೇ ಟಾಯ್ಲೆಟ್ಸ್ ಎಲ್ಲ ಇದೆ, ಅವ್ರಿಗೆ ಇಷ್ಟ ಬಂದಾಗ ಅವ್ರು ಮಾಡ್ಕೊತಾರೆ. ಅಲ್ಲ, ಟಾಯ್ಲೆಟ್ಸ್ ಏನು ಕ್ಲೀನಾಗಿ ಇಟ್ಟಿದ್ದಾರೆ? ಇಲ್ಲ, ಅದು ಇಲ್ಲ ಸರ್. ಮೂಗು ಮುಚ್ಕೊಂಡು ಹೋಗ್ಬೇಕು ಒಳಗಡೆ ಹೋಗ್ಬೇಕು ಅಂದರೆ. ಪೇ ಟಾಯ್ಲೆಟ್ಸ್ ಫ್ರೀ ಟಾಯ್ಲೆಟ್ಸ್? ಪೇ ಟಾಯ್ಲೆಟ್ಸ್. ನಗರಸಭೆಯಿಂದ ಕೇಳಿದ್ರೆ ನಮಗೆ ಏನು ಕೊಟ್ಟಿಲ್ಲ ಅಂತಾರೆ. ಪೇ ಮಾತ್ರ ಇಸ್ಕೊಂತ ಪೇ ಮಾಡ್ಕೊಂತಾನೆ ಇರ್ತಾರೆ. ಹೆಣ್ಮಕ್ಳು ಕ್ಲೀನ್ ಇಟ್ಟಿಲ್ಲ ಅಂದ್ರೆ ಹೆಂಗೆ? ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ, ಕುಡಿಯೋ ನೀರಿಲ್ಲ, ಎರಡು ಇಲ್ಲ ಸರ್. ಎರಡಕ್ಕೂ ಸಂಬಂಧ ಇಲ್ಲ ಆ ಥರ ಇದೆ. ಇಲ್ಲಿ ಕುಡಿಯೋ ನೀರಿನ ಮಾಡಿದ್ರಲ್ಲ, ಅದು ಏನಾಯ್ತು? ಮುಚ್ಕೊಂಡು ಹೋಗಿದೆ. ಎಷ್ಟು ತಿಂಗಳಾಯ್ತು? ಸರ್ ನಾರಾಯಣಪ್ಪ ಅಂತ ಇಲ್ಲಿ, ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಓನರು. ಸರ್, ಇಲ್ಲಿ ಮನುಷ್ಯನಿಗೆ ಮೂಲಭೂತವಾದ ನೀರು ಮತ್ತು ಟಾಯ್ಲೆಟ್ ಫೆಸಿಲಿಟಿ ನಿಜವಾಗ್ಲು ಭಾಳ ಬೇಜಾರಾಗುತ್ತೆ. ಇಲ್ಲಿ ನಗರಸಭೆ ಇದೆಯೋ ಸತ್ತಿದೆಯೋ ಇಲ್ಲೂ ಖಂಡಿತ ಗೊತ್ತಿಲ್ಲ. ಯಾವ ನಗರಸಭೆಯವರು ಇವತ್ತಿಗೂ ಬಂದು ಇಲ್ಲಿ ಏನಾಗಿದೆ, ಇಲ್ಲಿ ಮಾರ್ಬಲ್ಲು ಎಂಥದ್ದು ಹಾಕಿದ್ದಾರೆ, ಇವತ್ತಿಗೂ ಯಾವುದೇ ಸದಸ್ಯರು ಬಂದಿಲ್ಲ, ಮತ್ತು ಆಯುಕ್ತರು ಸಹ ಇತ್ತಲ ಗಮನನೇ ಕೊಟ್ಟಿಲ್ಲ. ಇಲ್ಲಿ ನೋಡಿ, ಕಾಲು ಜಾರಿಸಿ ನಾವು ನಿಜವಾಗ ಅಡ್ಡಾಡಿದ್ರೆ ಇಲ್ಲಿ ಭಾಳ ಒಂದು ಫ್ಲಾಟ್ ಮಾಡಿದ್ರೆ ಖಂಡಿತ ಸಾಯ್ತಾನೆ. ಮತ್ತು ಆ ಎಡ್ಜಸ್ ಅಂತೂ ಸೇಮ್ ಚಾಕು ಹೆಂಗಿದೆಯೋ ಶಾರ್ಪು ಅಷ್ಟು ಶಾರ್ಪ್ ಆಗೈತೆ. ಒಂದು ತಲೆ ಸ್ವಲ್ಪ ಇಟ್ಬಿಡ್ತಾರೆ, ಖಂಡಿತ ಅಲ್ಲೇ ಸತ್ತೋಗ್ತಾರೆ ಮನುಷ್ಯನಿಗೆ. ಇಷ್ಟೊಂದು ಅವಶ್ಯಕತೆಯೂ ಬೇಕಾಗಿರಲಿಲ್ಲ. ಇಲ್ಲಿ ಪಾರ್ಕಿಂಗ್ ಟೈಲ್ಸು ಮತ್ತು ಸುಮಾರದ್ದು ಈ ಫುಟ್ ಜಾರ್ದಂತ ಒಂದು ಮಾರ್ಬಲ್ಸ್ ವ್ಯವಸ್ಥೆ ಮಾಡಬೇಕು. ಖಂಡಿತ ಇದಂತೂ ಮನುಷ್ಯನ ಎಷ್ಟು ಜೀವಗಳು ತಿನ್ನುತ್ತೋ ಮುಂದಕ್ಕೆ ಗೊತ್ತಿಲ್ಲ. ಆದ್ದರಿಂದ ನಗರಸಭೆ ಈ ಕಡೆ ಗಮನ ಹರಿಸಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ವಿನಂತಿ. ಈಗ ನಿಮಗೆ ಇಲ್ಲೆಲ್ಲ ಬಿದ್ದರಲ್ಲ, ನೀವು ಯಾರಿಗೂ ಹೇಳಿ ಅಲ್ವಾ ನಗರಸಭೆಯವ್ರಿಗೆ ಯಾಕೆ ಹೇಳಿ? ಸರ್, ನಗರಸಭೆ ಇದೆಯೋ ಇಲ್ಲ ನಮಗೆ ಖಂಡಿತ ನಮ್ಮನ್ನು ಅನಿಸ್ತಾನೆ ಇಲ್ಲ ಸಿರಾದಲ್ಲಿ. ಲೆಟ್ರ್ ಆದರೂ ಕೊಡ್ಬೇಕಾಯ್ತು? ಇಲ್ಲ, ನಾವು ವ್ಯವಸ್ಥೆ ಮಾಡಿಲ್ಲ. ಇನ್ನು ವ್ಯವಸ್ಥೆ ಕೆಲಸ ನಡೀತಾ ಐತೆ. ಇವು ಆ್ಯಕ್ಚುಲಿ ಇವರು
ಮಾರ್ಬಲ್ ಸಾಕಾರನ್ನು ಕೇಳಿದಾಗ ಇದು ಬರ್ತಾ ಬರ್ತಾ ರಫ್ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಇದು ರಫ್ ಆಗಲ್ಲ, ಬರ್ತಾ ಬರ್ತಾ ನೈಸ್ ಆಗ್ತಾ ಇದೆ. ಮನುಷ್ಯನ ಪ್ರಾಣಗಳನ್ನು ಖಂಡಿತ ಎಷ್ಟು ಪ್ರಾಣಗಳನ್ನು ಕೊಲ್ಲುತ್ತೋ ಗೊತ್ತಿಲ್ಲ. ಇದ್ರ ಕಡೆ ಖಂಡಿತ ನಗರಸಭೆಯವರು ಮತ್ತು ಸಂಬಂಧಪಟ್ಟವ್ರು ಗಮನ ಹರಿಸಿ ಇದ್ರ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್. ವ್ಯವಸ್ಥೆ ಹೆಂಗಿದೆ ಅಂತ ಅಂದ್ಬಿಟ್ರೆ, ಬಹುಶಃ ಉದ್ಘಾಟನೆ ಆದ 24 ಗಂಟೆ ಮಾತ್ರ ಇಲ್ಲಿ ನೀರು ಬಂದಿದ್ದು, ಆಮೇಲೆ ನೆಕ್ಸ್ಟ್ ಡೇ ದಿವಸ ಒಂದು ತೊಟ್ಟು ನೀರು ಬಂದಿಲ್ಲ. ಸಿರಾದಲ್ಲಿ ಯಾರನ್ನು ಮೊದಲೇ ಇದು ಬರಪೀಡಿತ ಪ್ರದೇಶ ಮತ್ತು ಸಿಕ್ಕಾಪಟ್ಟೆ ಹೀಟ್ ಪ್ರದೇಶ, ಆದರೂ ಒಂದು ತೊಟ್ಟು ನಮ್ಮ ಎಲ್ಲನ ಬಸ್ ಸ್ಟ್ಯಾಂಡ್ನವರು ಬೇರೆ ಊರುಗಳ ಜನ ನೀರು ಬಂದರೆ ಇಲ್ಲಿ ಕುಡಿಯೋಕ್ಕೇನೆ ಒಂದು ತೊಟ್ಟು ನೀರಿಲ್ಲ. ಅಂಥ ದುರ್ಗತಿ ನಮ್ಮ ಸಿರಾನಗರಕ್ಕೆ ಬಂದಿದೆ. ಖಂಡಿತ ಇದ್ರ ಕಡೆ ಮನುಷ್ಯನಿಗೆ ಬೇಕಾಯಿದ್ದು ನೀರು ಗಾಳಿ ಮತ್ತು ಇದು ಸರ್, ಅದರಲ್ಲಿ ನೀರಿನ ನಾವು ಅವಶ್ಯಕತೆ ನಾವು ಬೇರೆಯವ್ರು ಕೊಡಲಿಲ್ಲ ಅಂದರೆ ನಮ್ಮ ಸಿರಾನಗರಕ್ಕೆ ಶೋಭೆ ತರುವಂಥದ್ದಲ್ಲ. ಖಂಡಿತ ಈ ಕಡೆ ನಮ್ಮ ನಗರಸಭೆಯವರು ಗಮನ ಹರಿಸಿ ಇದನ್ನು ದುರಸ್ತಿಪಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತಾರೆ. ಓಪನ್ ಮಾಡಿದ 24 ಗಂಟೆ ಅಷ್ಟೇ ನೀರು ಬಂದಿದ್ದು, ಮತ್ತೆ ನೆಕ್ಸ್ಟ್ ಡೇ ಇದ್ದ ನೀರೇ ಬಂದಿದ್ದು ನೋಡೇ ಇಲ್ಲ ಸರ್. ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ ನೋಡಿ ಸರ್, ವ್ಯವಸ್ಥೆಯಲ್ಲಿ ನೀರಿನ ವ್ಯವಸ್ಥೆ ಒಂದು ತೊಟ್ಟು ನೀರಿಲ್ಲ ಇದರಲ್ಲಿ. ಇದ್ರ ಕಡೆ ಗಮನ ಹರಿಸಿ ಯಾರಾದರೂ ಸಮಸ್ಯೆ ಪರಿಹರಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಸರ್ ಹೇಳಿ, ವರ್ಷ ನೀರು ಇಲ್ದಂಗೆ ಇದ್ದೀರಲ್ಲ, ನೀವು ಯಾರು ಕೇಳಲೇ ಅಲ್ವಾ ಯಾರಿಗಾದ್ರು? ಸರ್, ಎಲ್ಲರ ಗಮನಕ್ಕೂ ತಂದಿದ್ದೀವಿ, ಎಲ್ಲರಿಗೂ ಶಾಸ ನಗರಸಭೆಯವ್ರಿಗೆ ಹೇಳಿದ್ದೀವಿ, ಪಂಪೋಸ್ನವ್ರಿಗೆ ಹೇಳಿದ್ದೀವಿ, ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ. ಇದ್ರ ಬಗ್ಗೆ ಅವರೇನು ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್. ಒಂದು ದಿವಸ ಬರ್ತಾರೆ, ರಿಪೇರಿ ಮಾಡ್ತಾರೆ, ಹೋಗ್ತಾರೆ, ಮತ್ತೆ ಈ ಕಡೆ ಗಮನನೇ ಹರಿಸಲ್ಲ ಅವರು. ಹ್ಞೂ, ಯಾಕೆ ಅಂದರೆ ಯಾರವ್ರಿಗೆ ಹೇಳೋರು ಕೇಳೋರು ಯಾರು ಇದ್ದಂಗೆ ಆಗಿಬಿಟ್ಟಿದ್ದಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರು ಆಡಿದ್ದೆ ಆಟ, ಉಡಿದ್ದೆ ಲಗ್ಗೆ, ಆಡಿದ್ದೆ ಆಟ, ಉಡಿದ್ದೆ ಲಗ್ಗೆ, ಹೇಳಗಿಲ್ಲ ಕೇಳಗಿಲ್ಲ ಅವ್ರಿಗೆ. ಈ ಥರ ಆಗ್ಬಿಟ್ಟು ನಾವೇನು ಹೇಳಿದ್ರು ನಮ್ಮ ಮಾತನ್ನ ಅವರು ಸುಮ್ಮನೆ ಇದು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ನಾವೆಷ್ಟು ಹೇಳೋಣ ಸರ್, ಹೇಳಿ ಹೇಳಿ ಬೇಜಾರಾಗ್ಬಿಟ್ಟಿದೆ ನಮಗೆ. ಹ್ಞೂ, ನಗರಸಭೆಯವರು ಅಷ್ಟೇ, ಪಂಪೋಸ್ನವರು, ಪಂಪೋಸ್ನವರು ಎಲ್ಲ ಅಧಿಕಾರ ಇವರೇ ತಾಂಡಿರೋರು ಆಡ್ದಂಗೆ ಆಡ್ತಾರೆ. ಒಂದಿಷ್ಟು ಒಂದು ನೀರು ಬರೋಕ್ಕೆ ಹೋಗ್ತಿಲ್ಲ ಅವ್ರಿಗೆ. ಕುಡಿಯೋ ನೀರಿಲ್ಲ, ಟಾಯ್ಲೆಟ್ ಇಲ್ಲ. ಹೌದು, ಟಾಯ್ಲೆಟ್ ಅದ್ರಕ್ಕೆ ಹೌದು ಸರ್, ಟಾಯ್ಲೆಟ್ ಅದ್ರಕ್ಕೆ ಹೋದ್ರೆ 6 ರೂಪಾಯಿ ಕಮ್ಮಿ ಇಲ್ಲ ಅವನು ಅಂತಾನೆ. ಒಳಗೆ ಹೋದ್ರೆ ಒಂದು ಬೋರ್ಡ್ ಹಾಕೋ ಬೋಳಿ ಮಗನೆ ಅಂದರೆ ಹಾಕಲ್ಲ, ಬೋರ್ಡ್ ಹಾಕಲ್ಲ, ನೀನೇನು ಮಾಡ್ಕೊತೀಯ ಮಾಡ್ಕೊಂತ ಅಂತಾನೆ ಸರ್. ಅವನು ಎಲ್ಲಿಂದ ಎಲ್ಲಿಂದನೋ ಸರ್, ನಗರಸಭೆ ಸಮೇತನು ಹೋಗ್ತಾರೆ ಅವ್ರೂ ಟಾಯ್ಲೆಟ್ಗೆ, ಅವ್ರಿಗೆ ಫ್ರೀ ಬಿಟ್ಬಿಡ್ತಾರೆ, ಅವ್ರು ತಿಗಾಮುಟ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಸಾರ್ವಜನಿಕರಿಗಾದ್ರೆ ಫ್ರೀ ಬಿಡಲ್ಲ, ಯಾಕೆಂದ್ರೆ 6 ರೂಪಾಯಿ ವಸೂಲು ಮಾಡ್ತಾರೆ. ಒಂದು ಬಕೆಟ್ ನೀರು 10 ರೂಪಾಯಿ ಅಂತ ಸ್ನಾನಕ್ಕಾಗಲಿ ಸುಮ್ಮನೆ ಒಳಗೆ ಹೋಗಿ ಬಂದ್ರೂ ದುಡ್ಡು ಕಿತ್ಕೊಂತಾನೆ 6 ರೂಪಾಯಿ. ಕೇಳಿದ್ರೆ ಇಲ್ಲ, ನಾನು ಏನು ಮಾಡ್ಕೊಂತೀರಾ ಮಾಡ್ಕೊಳ್ರಿ, ನಾನು ಬೋರ್ಡು ಹಾಕಲ್ಲ, ಏನು ಹಾಕಲ್ಲ, ಏನು ಮಾಡ್ಕೊಂತೀರಾ ಮಾಡ್ಕೊಳ್ರಿ. ನಗರಸಭೆಯವ್ರಿಗೆ ಹೇಳ್ತೀರಾ, ಆಯುಕ್ತರಿಗೆ ಹೇಳ್ತೀರಾ, ಯಾರು ಹೇಳ್ತೀರಾ ಹೇಳ್ರಿ. ಯಾರು? ನನ್ನ ಹೆಸರು ಬಾಬಾಜಿ. ಒಂದು ಬಕೆಟ್ 10 ರೂಪಾಯಿ, ಟ್ಯಾಲೆಟ್ಗೆ ಹೋದ್ರೆ 6 ರೂಪಾಯಿ, ಬೇರೆ ಕಡೆ 3 ರೂಪಾಯಿ 4 ರೂಪಾಯಿ ಕೊಡ್ತಿದ್ವಿ. ಹೇಳಿದ್ರೆ ಕೇಳಿದ್ರೆ ನಮಗೆ ಒಯ್ಯಾಗಿ ಬರ್ತಾರೆ ಅವರು, ಬೇರೆ ದೇಶದಿಂದ ಬಂದಿದ್ದಾರೆ, ನಮಗೆ ಜಬರ್ದಸ್ತ್ ಮಾಡ್ತಾರೆ. ಹೇಳಿದ್ರೆ ಬೇರೆ ಪ್ರದೇಶದಿಂದ ಬಂದು ನಮಗೆ ಜಬರ್ದಸ್ತ್ ಮಾಡ್ತಾರೆ. ಬೇರೆ ಏನನ್ನ ಹೇಳಿದ್ರೆ ನಾನು ದುಡ್ಡು ಕೊಟ್ಟು ನೀರು ತೊಗೊಂಬರೋದು ಅಂತ ಹೇಳ್ತಾರೆ. ನಾವು ಆವಾಗಲೇ ಒಂದು 10-15 ವರ್ಷದಿಂದ ಇಲ್ಲೇ ಇದ್ದಾರೆ ಅವರು. ಬೋರ್ಡ್ ಹಾಕಿಲ್ಲ, ಏನು ಇಲ್ಲ, ಬರೀ 6 ರೂಪಾಯಿ. ಒಂದು ಟ್ಯಾಲೆಟ್ಗೆ ಹೋದ್ರೆ 3 ರೂಪಾಯಿ 4 ರೂಪಾಯಿ ತೊಗೊಳ್ತಾನೆ. ಒಂದು ಬಕೀಟು, ಸಣ್ಣ ಬಕೀಟು ನಗರಸಭೆಯವ್ರು ಕೊಟ್ಟಿದಾರಲ್ಲ, ಆ ಬಕೀಟ್ನಾಗ ತೊಗೊಂಬರಕ್ಕೆ ಹೋದ್ರೆ 10 ರೂಪಾಯಿ 15 ರೂಪಾಯಿ ಕೇಳ್ತಾರೆ. ಅಲ್ಲ, ನನ್ನ ಬರೇ ಶೋಕೇಶ್ ಟೊಳೆಯಾಗಿ ನಾನು ನೀರು ತೊಗೊಂಬರೋದು ಅಷ್ಟೇ. ಒಂದು ಬಕೀಟು 15 ರೂಪಾಯಿ 10 ರೂಪಾಯಿ ಕೇಳ್ತಾರೆ. ಹೇಳಿದ್ರೆ 5 ರೂಪಾಯಿ ಕೊಡ್ತಿದ್ರೆ ಮೊದಲೇ, ಏ ರೇಟ್ ಎಲ್ಲ ಜಾಸ್ತಿ ಆಗಿದೆ, 400 ರೂಪಾಯಿ ಟ್ಯಾಂಕು, 300 ರೂಪಾಯಿ ಟ್ಯಾಂಕು, ಫಿಲ್ಟ್ರ್ ಮಾಡಲ್ಲ, ಏನಿಲ್ಲ, ಬರೀ ಅಷ್ಟು ನೀರಿಗೆ 10 ರೂಪಾಯಿ ತೊಗೊಂಡ್ರೆ ಬೇರೆ ಎಲ್ಲ ಹೋಗ್ಬೇಕು. ಹೇಳ್ಬೇಕು, ನಿನ್ನ ಕೆಲಸ ಮಾಡ್ತೀವಿ ಸರ್ ಅಷ್ಟೇ. ಎಷ್ಟೇ ದುಡ್ಡು ಆಯ್ತಾ ಸರ್, ನೀನ್ ಕೆಲಸ ಮಾಡ್ತಿ ಸರ್, ಯೂರಿನ್ ಪಾಸ್ ಇಲ್ಲಿ ಉಚಿತ ರೆಡಿ ಮಾಡಿದ್ದಿ ಸರ್, ದುಡ್ಡು ತಮ್ಮಲ್ಲ ಇಲ್ಲಿ ಸೈಡ್ ಉಚಿತ ಆಯ್ತಾ. ನೀನ್ ದಿನ ದಿನ ಕ್ಲೀನ್ ಮಾಡ್ತಾರ, ಬರ್ಬಾ ಇಲ್ಲ, ನೀ 1 ರೂಪಾಯಿ ತಗೊಳಲ್ಲ ನೋಡಿ. ಇದು ಬೇರೆ 6 ರೂಪಾಯಿ ಟಾಯ್ಲೆಟ್ ಚಾರ್ಜ್ ತಾಂಬ್ತೀರ ಸರ್ ಅಷ್ಟೇ. ಹಾಂ, 1 ನಿಮಿಷ ವೇಟ್ ಮಾಡಿ, 6 ರೂಪಾಯಿ ಟಾಯ್ಲೆಟ್ ಚಾರ್ಜ್ ತಾಂಬ್ತೀರಿ ಸರ್. ನೀನ್ ಕೆಲಸ ಮಾಡ್ತಿ, ನಮ್ಗೆ ಸಂಬಂಧ ಇಲ್ಲ. ಬಕೆಟ್ ನೀರು ಕೊಡಲ್ಲ, ನಿನ್ ಟ್ಯಾಂಕರ್ ದುಡ್ಡು ತಾಂಬ್ತೀರ. ಅಂಗಡಿ ಐತಾ ಇದು ನೀರ್ ಅಂಗಡಿ ಐತಾ? ಏ ಟಾಯ್ಲೆಟ್ ಅಷ್ಟೇ, ಟಾಯ್ಲೆಟ್
ನಮ್ಗೆ ಟಾಯ್ಲೆಟ್ ಐತಾ, ಟಾಯ್ಲೆಟ್ ದ ನೀರ್ ಬೇಕು, ಜನದ ಕಷ್ಟ ಆಯ್ತಾ, ಸಮಸ್ಯೆ ಆಯ್ತಾ, ನಮ್ಗೆ ನೀರ್ ಥಾಮ್ತಿರೋ ಟ್ಯಾಂಕರ್ ಆಯ್ಕೆ 10 ರೂಪಾಯಿ 5 ರೂಪಾಯಿ ನೀರ್ ಕೊಡಲ್ಲ. ರೀಸೆಂಟ್ ಆಗಿ ಇವ್ರ ಟೆಂಡರ್ ತಗೊಂಡ್ ಬಂದಿದ್ರು, ಅವ್ರಿಗೆ ಏನ್ ಹೇಳಿಲ್ಲ. ಇವರು ಟಾಯ್ಲೆಟ್ ಬೇಕು ಅಷ್ಟೇ. ಸಾಮಾನುಗಳು ಅಂಗಡಿ ವ್ಯಾಪಾರ ಮಾಡೋರ್ದೆಲ್ಲ ಇಲ್ಲ ಸ್ಟಾಕ್ ಮಾಡ್ತಿದ್ಯಾಲ ಇಲ್ಲ ಸರ್. ರಾತ್ರಿ ಇದ 2-3 ತಟ್ಟಿ ತಾಮ್ತಾರ, ನಮ್ಗೆ ಟೀ ಖರ್ಚದೆ ಅಷ್ಟೇ, 23 ರೂಪಾಯಿ ಏನ್ ಸಂಬಂಧ ಇಲ್ಲ. ದೀನಾದನ್ ಸರ್ ನಮ್ಮ ಲಕ್ಷ್ಮಮ್ಮ ಎಲ್ಲಿ ವ್ಯಾಪಾರ ಮಾಡೋದು ಇಲ್ಲೇ ಸರ್. ಸಮಸ್ಯೆ ಅಲ್ಲಿ ವಾಸ್ನ ಸರ್, ನಮ್ಗೆ ಕುಂತ್ಕೊಂಡು ವ್ಯಾಪಾರ ಮಾಡಕ್ಕಾಗಲ್ಲ. ಬೀದಿ ಮೇಲೆ ವ್ಯಾಪಾರ ಮಾಡಾರ, ದುಡ್ದಕ್ಕ ಗಂಡ ಇಲ್ಲ, ನಾವು ವ್ಯಾಪಾರ ಮಾಡಾರ ಸರ್. ಎಷ್ಟಿಸ್ತಿಂದ ನಾವೊಂದು ಬರ್ತಿ ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಯಾರಿಗಾದ್ರೂ ಗಮನಕ್ಕೆ ತಂದಿದ್ರೆ ನಗರಸಭೆಯವ್ರಿಗಾರ ಕ್ಲೀನ್ ಮಾಡ್ರಿ ಅಂತ ಹೇಳಿದ್ದೀರಾ ನೀವು? ಇಲ್ಲ ಸರ್, ನಾವು ಹೇಳಿಲ್ಲ. ಅಷ್ಟೇ ಸರ್. ಮುಂದ್ಗಡೆ ಒಂದು MD ಇಲ್ಯಾಸ್ ಸರ್ ಏನಿಲ್ಲ, ಮುಂದ್ಗಡೆ ಒಂದು ಪೈಪ್ ಐತಾ, ತೆಗೆದು ಬಿಟ್ರೆ ಎಲ್ಲ ಕ್ಲೀನ್ ಆಗ್ಬಿಡ್ತೈತೆ. ಅವ್ರು ತೆಗಿತಾ ಇಲ್ಲ, ಒಂದ್ 2-3 ಸತಿ ಹೇಳಿದ್ವಿ ಸರ್. ಅವ್ರು ಏನ್ ಗೊತ್ತಿಲ್ಲ ಸರ್, ಒಟ್ಟಿಗೆ ಹೇಳಿದ್ವಿ ಒಂದ್ 2 ಸತಿ ತೆಗಿರಿ ಅಂತ ಹೇಳಿದ್ವಿ, ಅವ್ರು ತೆಗಿತಾ ಇಲ್ಲ. ಆ ಮುಂದ್ಗಡೆ ಒಂದು ಪೈಪ್ ತೆಗೆದು ಬಿಟ್ರೆ ಎಲ್ಲ ಕ್ಲೀನ್ ಆಗ್ಬಿಡ್ತಾರೆ ಅಷ್ಟೇ. ಸಿರಾಜ್ ಅಂತ, ಹಣ್ಣಿನ ವ್ಯಾಪಾರ. ಇಲ್ಲೊಂದು ಸ್ವಲ್ಪ ಕಸ ಜಾಸ್ತಿ ನಿಲ್ಕೊಂತಿತ್ತು ನೀರೆಲ್ಲ. ಆಮೇಲೆ ಅದು ಎಷ್ಟು ದಿನ ಆದ್ರೂ ಜಾಸ್ತಿ ಯಾರು ಕೇರ್ ಮಾಡಲ್ಲ, ಎಲ್ಲ ಗಲೀಜು ವಾಸನೆ. ಆಮೇಲೆ ಇಲ್ಲಿ ಎಲೆ ಅಡಿಕೆ ಎಲ್ಲ ಇಲ್ಲಿ ಮಾರ್ತಾರೆ, ಅಲ್ಲೆಲ್ಲ ಕಸ ಎಲ್ಲ ಇಲ್ಲೇ ಇರ್ತವೆ, ಯಾವುದು ಕ್ಲೀನ್ ಮಾಡಲ್ಲ ಅಷ್ಟು. ಸರ್ ನಮಸ್ಕಾರ, ನನ್ನ ಹೆಸರು ಇನಾಯತ್ ಪಾಷಾ ಅಂತ ಹೇಳ್ಬಿಟ್ಟು, ನ್ಯೂ ಬೃಂದಾವನ್ ಫಾರ್ಮ ಓನರು. ಇಲ್ಲಿ ನಮಗೆ ಈ ಟಾಯ್ಲೆಟ್ ಸ್ವಲ್ಪ ವಾಸನೆ ಜಾಸ್ತಿ ಬರ್ತಾ ಇರತ್ತೆ ಯಾವಾಗ್ಲೂ. ಇಲ್ಲಿ ಪೇಷೆಂಟ್ಗಳು ಬರ್ತಾರೆ, ತುಂಬ ತೊಂದರೆ ಆಗ್ತಾ ಇದೆ. ನಮಗೂ ಅಷ್ಟೇ, ಇಲ್ಲಿ ಇರೋದಕ್ಕೂ ಕೂಡ ಈ ವಾಸನೆ ಬರೋದ್ರಿಂದ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಸರ್. ಹೇಳಿದೀವಿ ಸರ್, ಆದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಚರಂಡಿ ಕೂಡ ಕ್ಲೀನ್ ಮಾಡೋದಿಲ್ಲ, ಹಂಗಾಗಿ ಇದು ಯಾವಾಗ್ಲೋ ಒಂದ್ಸತಿ ಇಲ್ಲಿ ಕಸ ಎತ್ತಕ್ ಬರ್ತಾರೆ, ಅದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಯ್ತು ಕಸ ಎತ್ತೋದು. ಆದ್ರೆ ಚರಂಡಿ ಕ್ಲೀನ್ ಮಾಡೋದು ಆಗ್ಲೇ ಇಲ್ಲ, ಹಂಗಾಗಿ ಅದು ಚರಂಡಿಗಿಂತ ಜಾಸ್ತಿ ಸ್ಮೆಲ್ ಬರ್ತಿದ್ದು ಟಾಯ್ಲೆಟ್ದು ಸರ್. ಟಾಯ್ಲೆಟ್ದು ಹೌದು ಸರ್. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಮಧ್ಯಾಹ್ನ ಹೊತ್ತು ಏನೂ ಇರೋದಿಲ್ಲ, ಸಂಜೆ ಆದ ತಕ್ಷಣ ಇಲ್ಲಿ ಸ್ಮೆಲ್ ಜಾಸ್ತಿ ಆಗುತ್ತೆ. ಜನಗಳು ಓಡಾಡಕ್ಕೆ ಬರೋದಿಲ್ಲ, ಪೇಷಂಟ್ ಬರೋರೆಲ್ಲ ಬಾಯಿಗೆ ಕರ್ಚಿಪ್ ಇಟ್ಕೊಂಡು ಮುಖ ಮುಚ್ಕೊಂಡು ಬರೋ ರೀತಿ ಆಗ್ತಾ ಇದೆ ಸರ್. ಇಂಜರಿತಾರೆ ಸರ್. ಮತ್ತೆ ಇಲ್ಲಿ ಆಕ್ಚುಲಿ ಎಲ್ಲರಿಗೂ ಪಬ್ಲಿಕ್ಸಿಗೆ ತೊಂದರೆ ಆಗ್ತಾ ಇದೆ, ಆದರೆ ಯಾರಿಗೆ ಹೇಳ್ಬೇಕು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಇಷ್ಟು ದಿವಸ ಈಗ ಏನು ಮೇಲಧಿಕಾರಿಗಳು ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೊಟ್ಟರು, ನಮ್ಮ ಕುಮಾರಣ್ಣರ ಮಾಹಿತಿ ಕೊಟ್ಟಿದ್ದು. ಸೊ ಹಂಗಾಗಿ ಅವ್ರಿಗೂ ಸ್ವಲ್ಪ ರಿಕ್ವೆಸ್ಟ್, ನಿಮ್ಮ ಕಡೆಯಿಂದ ನಾವು ಹೋಗಲಿ ಅಂತ ಹೇಳ್ಬಿಟ್ಟು ನಿಮಗೆ ಈ ಮಾಹಿತಿನ ಕೊಡ್ತಾ ಇದ್ದೀವಿ ಸರ್. ರಮೇಶ್ ಅಂತೇಳಿ. ನೋಡಿ, ಶಿರಾ ಖಾಸಗಿ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಮಾಸ್ಕ್ ಯಾಕೆ ಹಾಕೊಂಡಿದ್ವಿ ಅಂದರೆ, ನೋಡಿ, ಶೆಟರ್ ಅಂತ ಮಾಡಿಬಿಟ್ಟು ಈ ಫ್ಲೋರಿಂಗ್ ಮಾಡ್ತೀವಿ ಅಂತೇಳಿ ಯಾವುದೋ ಈ ಕಡಪಾಕಲ್ ಅಂತದ್ದು ಹಾಕ್ಬಿಟ್ಟು ಎಲ್ಲಾದು ಏನೇನೋ ಒಂದು ಯಾರೋ ಸಬರ್ಸಿಬಲ್ ಮೋಟ್ರ್ ತಗೊಂಡು ಪೈಪ್ ಹಾಕ್ಬಿಟ್ಟು ಹೊಡೆದೋಗುತ್ತೆ. ಅದೊಂದು 4 ಜನ ಎಡವಿ ಜಾರಿಸಿ ಕಿಡ್ಡಾಗಿ ಬೀಳೋ ಚಾನ್ಸಸ್ಸು ಇದ್ದಾವೆ. ಸರಿಯಾದ ಭಾಳ ಜನ ಬಿದ್ದಿದ್ದಾರೆ, ಕಾಲು ಕೈ ಮುರ್ಕೊಂಡಿದ್ದಾರೆ, ಆದರೆ ಅದು ಬಂದಿಲ್ಲ ಮಾಹಿತಿಗೆ. ಆಮೇಲೆ ಈ ಇದು ಹೆಣ್ಮಕ್ಳು ಯಾರನ್ನ ಓಡಾಡೋಕ್ಕೂ ಪರಿಸ್ಥಿತಿ ಇರಲಿಲ್ಲ. ಬಸ್ ಸ್ಟ್ಯಾಂಡ್ ಸಿಕ್ಕಾಪಟ್ಟೆ ಮಣ್ಣು ತಂದು ಏರಾಕ್ಬಿಟ್ಟು ಒಂದು 5-6 ಟ್ಯಾಕ್ಟ್ರಿಗಳು ಮಣ್ಣುಗಳು ಏರ್ಬಿಟ್ಟಿದ್ದಾರೆ. ಮಳೆ ಬಂದಾಗ ಏನಾಗುತ್ತೆ, ನುಣ್ಣಗಾಗ್ಬಿಟ್ಟು ಬಂದು ಈ ಕಡೆ ರೋಡಿಗೆ ಬಂದುಬಿಟ್ಟು ಆ ಕಡೆ ರೋಡು ಈ ಕಡೆ ಓಡಾಡಬೇಕಾದ್ರೆ ವೆಹಿಕಲ್ಗಳು ಓಡಾಡಿ ಧೂಳೆದ್ದು ಈ ಖಾಸಗಿ ಅಂಗಡಿಯವರುಗಳು ವ್ಯಾಪಾರನೂ ಮಾಡೋಂಗಿಲ್ಲ. ಸಾರ್ವಜನಿಕರು ಅಂತೂ ಅವರು ಕಾಯಿಲೆಗಳು ಕೊಂಡ್ಕೊಂಡು ಹೋಗ್ತಾ ಇರ್ತಾರೆ, ಊರಲ್ಲಿ ಹೋಗಿ ಆ ಜನ್ರೇಷನ್ ಮಾಡ್ತಾ ಇರ್ತಾರೆ ಈ ಕಾಯಿಲೆಗಳದ್ದು ಕಫ ಉಗುಳೋದು, ಅವರಿಂದ ಇನ್ನೊಂದು ಪ್ರಾಣಿಗೋಗ ಇದಕ್ಕೆ ತಗೊಳ್ಳೋದು ಹುಳುಗಳಿಗೆ. ಹಂಗಾಗಿ ಹೆಚ್ಚಿಗೆ ಆಗ್ತಾ ಇದೆ. ಇದು ಯಾರು ಗಮನಿಸುವಂಥ ವ್ಯಕ್ತಿಗಳು ಇಲ್ಲ, ಯಾರಿದ್ದಾರೋ ಇಲ್ವೋ ಇಲ್ಲಿ ನಮ್ಮ ಶಿರಾದಲ್ಲಿ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಅಂತ ಅನಿಸ್ಕೊಂಡಿರೋ ಅಂತ ನಮಗಂತೂ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರು ಓಡಾಡಲ್ಲ, ಕಾರಲ್ಲೂ ಮಾಡ್ತಾರಲ್ಲ, ಅದಕ್ಕೆ ಗೊತ್ತಾಗಲ್ಲ ಅವ್ರಿಗೆ. ಇದ್ರ ಪರಿಸ್ಥಿತಿ ಒಂದು ದಿನ 1/2 ಗಂಟೆಯಲ್ಲೂ ಇಲ್ಲಿ ಅವರು ಯಾರು ಅನುಭವಿಸೋಕ್ಕಾಗಲ್ಲ. ಇಲ್ಲಿ ನಮ್ಮ ಅಂಗಡಿಯಲ್ಲೇ ಬಂದು ನೋಡಿಬೇಕಾರೆ, 1/2 ಗಂಟೆಗೆ ಎಷ್ಟು ದುಡ್ಡು ಬರುತ್ತೆ, ಹೆಂಗೆ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ನಾವು ಗಮನಿಸ್ಬೇಕು ಒಂದ್ಸಲಿ ಅಂತ ಹೇಳಿ 2 ಮಾತು ಮಾತಾಡ್ತೀನಿ ಅಷ್ಟೇ. ಶಾಸಕರು ಸಮೇತ ಇಲ್ಲಿ ಬಂದು ನೋಡಿ ಉದ್ಘಾಟನೆ ಮಾಡೋದ್ರು, ಆದರೆ ಇಲ್ಲಿ ಪರಿಸ್ಥಿತಿ ಏನಂತ ಅವರು ಸದಾ ಗಮನ ವಹಿಸಿಲ್ಲ. ಇದನ್ನು ಗಮನ ವಹಿಸಿ ಅವರನ್ನು ಬೇಗ ಇದನ್ನು ಕ್ಲಿಯರ್ ಮಾಡಿದ್ರೆ ಎಲ್ಲರಿಗೂ ಸಾರ್ವಜನಿಕರಿಗೆ ಒಳ್ಳೇದಾಗ್ತದೆ ಅಂತ 2 ಮಾತು ಹೇಳ್ಬೋದು ನಾವು ಅಷ್ಟೇ. ಗುಮ್ನಹಳ್ಳಿ ಶಾಸಕರು ರೈತರೇ ಆಗಲಿ ಕಾಳಜಿನೇ ಇಲ್ಲ. ನೀರಿಂದ ಏನು ಮಾಡಿದ್ದೀರಾ, ವ್ಯವಸಾಯ ಮಾಡಿದ್ದೀರಾ, ಏನು ಮಾಡಿದ್ರೆ ರೈತರ ಕಷ್ಟ ಏನು ಸುಖ ಅಂತ ನಾವು ಶಾಸಕರು ನೋಡೇ ಇಲ್ಲ. ಬಸ್ ಸ್ಟ್ಯಾಂಡ್ ಬಗ್ಗೆ ಈಗ ಎಲ್ಲ ಗುಂಡಿ ಗುದ್ರೆ ಮಳೆ ಬಂದರೆ ಓಡಾಡೋಕ್ಕೆ ಆಗಲ್ಲ, ಗಲೀಜಾಗಿ ಬಟ್ಟೆ ಎಲ್ಲ ಕೆಸರಾಗಿ ತುಳ್ಕೊಂಡು ಬಟ್ಟೆ ಎಲ್ಲ ಹೋಗಿ ಇದ್ಯಾಕೆ ಯಾರು ಬಂದರೆ ಅಂಗಡಿ ಮುಂದೆ ಹಿಂಗಾಕೆ ಹಿಂಗೆಲ್ಲ ಗಲೀಜು ಮಾಡ್ಕೊಂಬಂದಿದ್ದೀವಿ ಅಂತ ಬಯಸ್ಕೊಂಡಿದ್ದೀವಿ. ಹಾಂ
ಇವ್ರನ್ನ ಕೇಳ್ರಿ, ಬೈಸ್ಕೊಂಡಿದ್ದೀವಿ ಕಣ್ರಿ, ಅಂಗಡಿ ಅರ್ಥಕ್ಕೆ ಹೋದಾಗ ಇದಕ್ಕೆ ಈ ಥರ ಬಂದಿದ್ದೀವಿ ಅಂತನ. ಧೂಳು ಕೆಸರು ನೀರು ಓಡಕ್ಕೆ ಅಸಹ್ಯ ಆಗಿರೋದಿಲ್ಲ. ಕುಡಿಯೋ ನೀರಿಂದು ಇವಾಗ ನೋಡ, ಹೋದ್ನೇ ವರ್ಷ ನೀರು ಬಿಟ್ಟು ಅಷ್ಟ, ಈ ವರ್ಷ ಅಪಾಟಿ ನೀರು ಕೆರೆ ತುಂಬ್ಕೊಂತೈತೆ ಅಂದ್ವಿ, ಹೋದ್ನೇ ವರ್ಷ ಅಷ್ಟು ನೀರು ಬರಲಿಲ್ಲ. ಸೀರೆ ಎತ್ಕೊಂಡು ಹುಡುಗರು ಹೆಣ್ಮಕ್ಳೆಲ್ಲ ಇಲ್ಗಾನ ಎತ್ಕೊಂಡು ಓಡಾಡ್ಬೇಕು. ಮಣ್ಕಲ್ತಕ ಆ ಪರಿಸ್ಥಿತಿ ಬಂದೈತೆ ಸಿರಾ. ಜಯಸಂದ್ರನೇ ಬೆಸ್ಟು ಅಂಬಂಗ ಆಗಿತ್ತು ಸಿರಾ, ಒಂದು ರೊಟ್ಟು ಇಂಪ್ಲಿಮೆಂಟ್ ಆಗಿತ್ತು. ಈಗ ಅವರು ಒಂದು ಏನೋ ಒಂದು ರಾಜಕೀಯಕ್ಕಾಗಿ ಯಾವುದೋ ಜಾತಿ ಇದು ಮಾಡ್ಕೊಂಡು ಅದ್ರ ಹೋದ್ರೆ ಬಿಟ್ಟರೆ ಹೊರತು ಅವರು ಇಂಪ್ರೂವ್ ಮಾಡಿದ್ರು ಸಿರಾನ, ಇವರೇನು ಮಾಡಲಿಲ್ಲ. ಕೋಲಾರದಲ್ಲಿ ಪೌರತ್ವ ಕಾಯ್ದೆ ಬೆಂಬಲಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಯಕರ್ತರ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಶಿರಾದಲ್ಲಿ ಬಿಜೆಪಿ ಕಾರ್ಯಕರ್ತರುಗಳು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ದಿನ ನಮ್ಮ ಕೋಲಾರ ಜಿಲ್ಲೆ ನಾಗರಿಕ ಹಿತರಕ್ಷಣಾ ಸಮಿತಿ ಮತ್ತು ಅಲ್ಲಿನ ನಾಗರಿಕರೆಲ್ಲೂ ಸೇರಿ ಏನು ನಮ್ಮ ಕೇಂದ್ರ ಸರ್ಕಾರ ಮೊನ್ನೆ ಜಾರಿಗೊಳಿಸಿದಂಥ NRC CAA ಬೆಂಬಲಿಸಿ ಒಂದು ಬೃಹತ್ ಜಾಥಾವನ್ನು ಹಮ್ಮಿಕೊಂಡಿತ್ತು. ಆ ಬೃಹತ್ ಜಾಥಾದ ಮೇಲೆ ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳ ಕೈಗೊಂಬೆ ಆದಂಥ ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆದಂಥ ಕಾರ್ತಿಕ್ ರೆಡ್ಡಿಯವರು ಉದ್ದೇಶಪೂರ್ವಕವಾಗಿ ಲಾಠಿ ಚಾರ್ಜ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಏನು ದೇಶಕ್ಕೆ ಹಿತವಾದ ಈ ಒಂದು ಕಾಯ್ದೆ ಮೇಲೆ ಪರವಾಗಿ ಮಾಡ್ತಕ್ಕಂಥ ಒಂದು ಎಲ್ಲರಿಗೂ ತಿಳುವಳಿಕೆ ಇರುವಂಥ ಒಂದು ವಿಚಾರ ಇದು. ಇವತ್ತು ಯಾರಿಗೂ ತಿಳುವಳಿಕೆ ಇಲ್ಲದೆ ಇರುವಂಥ ವಿಚಾರ ಅಲ್ಲ. ಅಂಥದ್ರ ಪರವಾಗಿ ಒಂದು ಮಾಡ್ತಕ್ಕಂಥ ಜಾಥಾದ ಮೇಲೆ ಒಬ್ಬ ವಿದ್ಯಾವಂತರಾಗಿ ಅವ್ರಿಗೇನು ತಿಳಿತೋ ಏನು ವಿಷಯನೋ ಹಲ್ಲೆ ಮಾಡಿದ್ದಾರೆ. ಅಂಥ ವ್ಯಕ್ತಿ ಇಂಥ ಉನ್ನತ ಅಧಿಕಾರಿ ಸ್ಥಾನದಲ್ಲಿದ್ದರೆ ದೇಶದ ಸಂವಿಧಾನನೇ ಬೆಂಬಲಿಸಿದವರು ಇನ್ನು ಸಾಮಾನ್ಯ ನಾಗರಿಕರಿಗೆ ಎಲ್ಲಿ ಬೆಲೆ ಕೊಡ್ತಾರೆ ಅಂತೇಳಿ ಅವ್ರನ್ನ ಈ ತಕ್ಷಣದಿಂದಲೇ ವಜಾ ಮಾಡಬೇಕು ಅಂತ ನಮ್ಮ ಶಿರಾ ಎಲ್ಲ ನಾಗರಿಕ ಹಿತ ಶಕ್ತಿ ಇದರಿಂದ ಒಂದು ಪ್ರತಿಭಟನೆ ಮಾಡಿ ತಹಸೀಲ್ದಾರಿಗೆ ಮನವಿ ಕೊಡ್ತಾ ಇದ್ವಿ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ 7/1/2020 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಈ NRC ಮತ್ತು CAA ಬೆಂಬಲಿಸಿ ಒಂದು ಬೃಹತ್ 30,000-40,000 ಜನ ಸೇರಿಸಿ ಒಂದು ಬೃಹತ್ ಜಾಥಾ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಅದಕ್ಕೆ ಶಿರಾದಿಂದ ಕೂಡ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಈ ಒಂದು NRC CAA ಬೆಂಬಲಿಸೋಣ ಅಂತ ಒಂದು ಕೇಳ್ಕೊಂತ ನನ್ನ ಮಾತನ್ನ ಮುಗಿಸ್ತೀನಿ. ಮಾಡ್ತಾ CAA ಬಗ್ಗೆ ಬೆಂಬಲಿಸಿ ಕೋಲಾರದಲ್ಲಿ ಎಲ್ಲ ಸಮಸ್ತ ನಾಗರಿಕರು, ಇದು ಕೇವಲ ನಮ್ಮ ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರಲ್ಲ, ಎಲ್ಲರೂ ಸೇರಿ ಪ್ರೊಸೆಷನ್ ಮಾಡ್ತಾ ಇದ್ದಾಗ NRCಯನ್ನು ಬೆಂಬಲಿಸಿ ಕೋಲಾರದಲ್ಲಿರ್ತಕ್ಕಂಥ ಅಧ್ಯಕ್ಷ SP ದೇಶದ್ರೋಹಿ SP ನಾಗರಿಕರಿಗೆ ಕಿರುಕುಳ ಮಾಡ್ತಿರ್ತಕ್ಕಂಥ SP ಈ ಕೂಡಲೇ ವಜಾ ಮಾಡಬೇಕು. ಯಾಕೆಂದರೆ ವಿನಾಕಾರಣ ಅವ್ರನ್ನ ಲಾಠಿ ಚಾರ್ಜ್ ಮಾಡಿಬಿಟ್ಟು ಮನ ನೋಯಿಸ ರೀತಿ ಕೆಲಸ ಮಾಡಿದರೆ ಹಲ್ಲೆ ಮಾಡಿದರೆ, ಅದರಿಂದಾಗಿ ಅವ್ರು ಯಾವ ಪಕ್ಷಕ್ಕೆ ಸೇರಿರೋ ಗೊತ್ತಿಲ್ಲ, ಪರೋಕ್ಷವಾಗಿ ನಮ್ಮ ವಿರೋಧ ಪಕ್ಷಗಳಿಗೆ ಸೇರಿರ್ತಕ್ಕಂಥವ್ರು ಅಂತಂದೇಳಿ ಅನಿಸ್ತದೆ. ಅದಕ್ಕಾಗಿ ನಮ್ಮವ್ರಿಗೆಲ್ಲ ಕಿರಿಕಿರಿ ಮಾಡವ್ರೆ, ಈ ತಕ್ಷಣದಿಂದಲೇ ಅವ್ರನ್ನ ಅಮಾನತು ಮಾಡೋದಲ್ಲ, ವಜಾ ಮಾಡಬೇಕು ಸೇವೆಯಿಂದ ಅಂತಂದೇಳಿ ಇಲ್ಲಿ ಸೇರಿರ್ತಕ್ಕಂಥ ಶಿರಾ ನಾಗರಿಕ ಪರವಾಗಿ ನಾವು ಆಗ್ರಹಪೂರ್ವಕವಾಗಿ ಖಂಡಿಸ್ತಾ ಇದ್ದೀವಿ. ನಮಸ್ಕಾರ. ಅದೇ ಪಾಕಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಅಥವಾ ಚೈನಾ ಇರ್ಬೋದು, ಅಥವಾ ಬಾಂಗ್ಲಾದೇಶ ಇರ್ಬೋದು, ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರನ್ನ ಅಲ್ಲಿ ಅಲ್ಪಸಂಖ್ಯಾತರು ಅಂತಂದೇಳಿ ಪರಿಗಣನೆ ಮಾಡಿದ್ದಾರೆ. ಸರಿ, ಅಲ್ಪಸಂಖ್ಯಾತರಾಗಿ ಪರಿಗಣನೆ ಮಾಡಿದರೆ ತೊಂದರೆ ಇಲ್ಲ, ಆದರೆ ಇರದ ಕಿರುಕುಳ ಮಾಡಿ ಅವ್ರಿಗೆ ಯಾವುದೇ ಒಂದು ರಾಜಕೀಯ ಹಕ್ಕುಗಳು ಸಮೇತ ಕೊಟ್ಟಿಲ್ಲ. ನೋಡಿ, ಇದೊಂದು ವಿಚಾರ ತಿಳ್ಕೊಳ್ಳಿ, ನಾಗರಿಕ ಹಕ್ಕುಗಳನ್ನು ಭಾರತ ದೇಶದಲ್ಲಿ ಮಾತ್ರ ಕೊಟ್ಟಿರೋದು, ಎಲ್ಲ ಧರ್ಮೀಯರಿಗೂ ಕೊಟ್ಟಿದ್ದೀವಿ. ಅವ್ರು ಹಿಂದೂಗಳಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಬುದ್ಧಿಸ್ಟಾಗಿರ್ಬೋದು, ಜೈನ್ಸ್ ಆಗಿರ್ಬೋದು, ಪಾರಸಿಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾಗರಿಕರಾಗಿ ಏನು ಸೌಲಭ್ಯ ಭಾರತ ದೇಶದಲ್ಲಿ ಎಲ್ಲರಿಗೂ ಏನು ಸೌಲಭ್ಯ ಇದ್ದಾವೆ, ಏನು ಹಕ್ಕುಗಳಿದ್ದಾವೆ, ಈ ದೇಶದಲ್ಲಿ ಪ್ರಧಾನಿ ಸಮೇತ ಆಗ್ಬೋದು ಎಲ್ಲ ಧರ್ಮೀಯರು. ಅಷ್ಟು ಮುಕ್ತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಭಾರತದಲ್ಲಿ ನಮ್ಮ ದೇಶದಲ್ಲಿ ಒಂದು ನಾಗರಿಕ ಸಂಹಿತೆ ಅಂದರೆ ನಮ್ಮಲ್ಲಿ ಒಂದು CAA ಮಾಡಿರೋದಕ್ಕೆ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಇಲ್ಲಸಲ್ಲದ ದೂರಗಳನ್ನು ಹೇಳಿ ಅವರಿಗೆ ವಿನಾಕಾರಣ ಅವ್ರನ್ನ ಹಾದಿ ತಪ್ಪಿಸಿ ವಿರೋಧ ಪಕ್ಷಗಳು ಮಾಡ್ತಿರ್ತಕ್ಕಂಥ ಒಳಸಂಚಿನಿಂದಾಗಿ ಇವತ್ತು ಮೋದಿಜಿ ಅವರು ಜಾರಿಗೆ ತಂದಿರತಕ್ಕಂಥ CAA ಆಗಿರ್ಬೋದು ಅಥವಾ NRC ಅಂದರೆ ರಾಷ್ಟ್ರೀಯ ಪೌರತ್ವ ನೋಂದಣಿ ಕಾಯ್ದೆ, NRC ಅಂದರೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಶಿಪ್. ಈ ಒಂದು ಕಾಯ್ದೆಗಳನ್ನು ಜಾರಿಗೆ ತರತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಈಗ ಹೆಂಗೂ ಆಳುವ ಪಕ್ಷದಲ್ಲಿ ನಿಲ್ವಲ್ಲ, ಇವರು ಮಾಡೋ ಕೆಲಸ ಏನಿಲ್ಲ, ಅದರಿಂದ ಏನು ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಜನಗಳಿಗೆ ತಪ್ಪುದಾರಿಗೆ ಕಳಿಸಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಮಹದ ದುರಾಸೆಯಿಂದಾಗಿ ದೇಶಕ್ಕೆ ಇರತಕ್ಕಂಥ ಸೌಲಭ್ಯವಾದಕ್ಕೆ ಗಮನ ಕೊಡಲಿಲ್ಲ. ಇವರು ಕೇವಲ ವಿರೋಧ ಮಾಡೋಕ್ಕಾಗಿ ಮಾತ್ರವೇ ವಿರೋಧ ಪಕ್ಷದವರಾಗಿದ್ದಾರೆ ಬಿಟ್ಟರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈ ದೇಶದಲ್ಲಿ ಶಾಂತಿಯುತವಾಗಿ ಬದುಕುವುದು, ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಇವತ್ತು ನಡೀತಿರ್ತಕ್ಕಂಥ ಕಾರ್ಯಕ್ರಮ
ಭಾರತೀಯ ಜನತಾ ಪಕ್ಷ ಶಿರಾ ನಗರ ನಿಕಟಪೂರ್ವ ಅಧ್ಯಕ್ಷರು ಡಾಕ್ಟರ್ ಬಿ ಗೋವಿಂದಪ್ಪ, ಇವತ್ತು ನಮ್ಮ ಈ ಒಂದು ಪ್ರತಿಭಟನೆ ಯಾರ ವಿರುದ್ಧ ಯಾಕಾಗಿ ಅಂದರೆ, ಕೋಲಾರದಲ್ಲಿ ಶಾಂತಿಯುತವಾಗಿ ಭಾರತ ದೇಶದ ಕಾಯ್ದೆ ಅಂದರೆ 2019ರಲ್ಲಿ ಮೋದಿಜಿಯವರ ಸರ್ಕಾರ ಮಾಡಿರ್ತಕ್ಕಂಥ CAA ಮತ್ತು NRC ಕಾಯ್ದೆ ಅದರ ಪರವಾಗಿ ಶಾಂತಿಯುತವಾಗಿ ಒಂದು ಮೆರವಣಿಗೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರದ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಕಾರ್ತಿಕ್ ರೆಡ್ಡಿ ಅವರು ವಿನಾಕಾರಣ ಹಲ್ಲೆ ಮಾಡಿ ಅವರನ್ನು ಓಡಿಸಿದ್ದಾರೆ ಮತ್ತು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದು ನಾಗರಿಕರಿಗೆ ನಾಗರಿಕರ ಮೇಲೆ ಅವರು ಮಾಡ್ತಿರ್ತಕ್ಕಂಥ ದೌರ್ಜನ್ಯವಾಗಿದೆ. ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ದೇಶ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಮೋದಿಜಿಯವರು ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದಾರೆ. ನಮ್ಮ ದೇಶದ ಸುರಕ್ಷತೆಗಾಗಿ, ಮುಂದಿನ ಜನ ಮತ್ತು ಮುಂದಿನ ಪೀಳಿಗೆಗಾಗಿ, ನಮ್ಮ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅವರ ಸುರಕ್ಷತೆಗಾಗಿ ನಮ್ಮ ಒಂದು ದೇಶಕ್ಕೆ ಒಂದು ಬೇಲಿ ಆಗ್ತಕ್ಕಂಥ ಕೆಲಸ ಮೋದಿಜಿಯವರು ಮಾಡಿರೋದು. ಆದರೆ ಇವತ್ತು CAA ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ, ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಯಾಕೆ ಮಾಡಿದ್ರು, ಇಂತಿಷ್ಟು ವರ್ಷಗಳ ಕಾಲ ಇಲ್ಲಿ ವಾಸ ಮಾಡಿದವನಿಗೆ ಪೌರತ್ವ ನೀಡಬೇಕು ಅನ್ನೋದು ಎಲ್ಲ ದೇಶದಲ್ಲೂ ಒಂದು ನಾಗರಿಕರ ಒಂದು ಸೌಲಭ್ಯ ಆಗಿದೆ. ಅದೇ ರೀತಿಯಲ್ಲಿ ಸುಮಾರು ಸ್ವಾತಂತ್ರ್ಯ ಭಾರತದಲ್ಲಿ ಅಖಂಡ ಭಾರತವಾಗಿದ್ದಾಗ ಹಲವಾರು ಜನ ಶಾಂತಿಯನ್ನು ಕರೆದ ಕಾರ್ತಿಕ್ ರೆಡ್ಡಿ ಅವರಿಗೆ, ಸಂವಿಧಾನ ವಿರೋಧಿ ಕಾರ್ತಿಕ್ ರೆಡ್ಡಿಗೆ, ಕೈ ಬಿಡೋಣ, ಕೈ ಬಿಡೋಣ, ಸ್ವಲ್ಪ ಬನ್ನಿ ಬನ್ನಿ. ಪಡಿ ಸರ್, ಎಷ್ಟು ಕಳಿಸ ಸಂವಿಧಾನ ಕೋಲಾರ ಎಸ್ಪಿಗೆ, ಸಂವಿಧಾನ ಕೋಲಾರ ಎಸ್ಪಿಗೆ, ಸಂವಿಧಾನ ವಿರೋಧಿ, ಸಂವಿಧಾನ ವಿರೋಧಿ ಕೋಲಾರ ಎಸ್ಪಿ ಅವ್ರಿಗೆ, ಸಂವಿಧಾನ ವಿರೋಧಿ ಕೋಲಾರ ಎಸ್ಪಿ ಅವ್ರಿಗೆ ಶಿರಾ ತಹಶೀಲ್ದಾರ್ ಕಚೇರಿಯಲ್ಲಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮುಂದೆ ಶನಿವಾರವೂ ಸಹ ಪಡಿತರ ಚೀಟಿ ಕೆಲಸಕ್ಕೆ ಕಾತು ನಿಂತ ಸಾರ್ವಜನಿಕರನ್ನು ಕೇಳೋರು ಯಾರು? ಶಿರಾ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿರುವ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತೋರಿಸುತ್ತಿರುವ ನಿರ್ಲಕ್ಷ್ಯದಿಂದ ವಾರಗಟ್ಟಲೆ ಜನರು ಪಡಿತರ ಕೆಲಸಗಳಿಗಾಗಿ ಅರೆದಾಡುವ ದುಸ್ಥಿತಿ ಉಂಟಾಗಿದೆ. ಯಾವಾಗಲೂ ಸರ್ವರ್ ಪ್ರಾಬ್ಲಮ್ ಹಾಗೂ ಕೆಲಸದ ಒತ್ತಡದ ಕಾರಣ ನೀಡುತ್ತಾ ಸಾರ್ವಜನಿಕರ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ತೋರಿಸುತ್ತಿರುವುದರಿಂದ ಬಡ ಜನರು ಪ್ರತಿನಿತ್ಯ ತಮ್ಮ ಕೂಲಿ ಕೆಲಸಗಳನ್ನು ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಕೆಲಸವಾಗದೆ ಪ್ರತಿದಿನ ವಾಪಸ್ ಹೋಗುತ್ತಿದ್ದಾರೆ. ಈ ಕೂಡಲೇ ತಹಶೀಲ್ದಾರ್ ಇಲಾಖೆಗೆ ಭೇಟಿ ಕೊಟ್ಟು ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ನಿವಾರಿಸಲು ಮುಂದಾಗಬೇಕಾಗಿದೆ. ಏನಕ್ಕೆ, ಯಾವ ಏನು ಮಾಡಿಸ್ಬೇಕು? ಈ ಕಾರ್ಡ್ ಮಾಡಿಸೋಕ್ಕೆ, ಹೆಬ್ಬೆಟ್ ಕೊಡೋಕ್ಕೆ. ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ? ಈಗಾಗಲೇ 4 ದಿವಸ. 4 ದಿವಸದಿಂದ ಓಕೆ. ಏನಾಗ್ತಾ ಇದೆ ಕೆಲಸ? ಏನಾಗ್ತಾ ಇಲ್ಲ, ಬರೋದು ಹೋಗೋದು. ನಾಳೆ ನಾಳೆದೊಂದು ಬರೀ ಹೇಳ್ತಾರೆ, ಶನಿವಾರ ಬರ್ರಿ ಅಂತ ಒಂದು ಬೋರ್ಡ್ ಹಾಕಿರು. ಶನಿವಾರ ಬಂದು ಸರಿ. ಸರ್, ತಮ್ಮ ಹೆಸರು? ಶಹೀದ್ ಅಂತ. ಹಾಂ, ಮಧ್ಯಾಹ್ನ ಬಂದಿದೆ. ಯಾವ ಮಧ್ಯಾಹ್ನ ಸರ್? ಹಾಂ, ನಿನ್ನೆ ಮಧ್ಯಾಹ್ನ ಹೇಳಿ. ತಿರ್ಗಾ ಅವರು ಇಲ್ಲ, ಸೋಮವಾರ ಮಾಡ್ತೀವಿ. ಯಾಕೆ ಯಾಕೆ ಅಂತ ಕೇಳಿದ್ರ? ಕೇಳಿದಿಲ್ಲ, ಎಲ್ಲರೂ ಅಷ್ಟೇ ಹೇಳಿದ್ರು, ಸೋಮವಾರ ಸೋಮವಾರ ಅಂತ ಕಳಿಸಿ. ಒಳಗಡೆ ಹೊರಗಡೆ ಇಲ್ಲ, ಒಳಗಡೆ ಓಪನ್ ಇತ್ತು, ಕುತ್ಕೊಂಡಿದ್ದಾನೆ, ಬಂದು ಹೋಗಿ ಸೋಮವಾರ ಬರ್ರಿ. ಸರ್, ನಿಮ್ಮ ಹೆಸರು? ರಾಜಣ್ಣ. ಯಾವ ಊರಿಂದ ಬಂದೇನೆ? ಏನು ಕೆಲಸ ಆಗ್ಬೇಕು? ರೇಷನ್ ಕಾರ್ಡ್. ರೇಷನ್ ಕಾರ್ಡ್ ಏನು? ರೇಷನ್ ಕಾರ್ಡಲ್ಲಿ ಏನಾಗಬೇಕಪ್ಪ? ಸೇರ್ಪಡೆ ಮಾಡಿಸ್ಬೇಕು. ಸೇರ್ಪಡೆ ಮಾಡಿಸ್ಬೇಕಾ? ಓಕೆ. ಸರ್, ತಮ್ಮ ಹೆಸರು? ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ ನೀವು? ನಾಳೆ ಒಂದು 5 ದಿನ ಬರ್ತಾ ಇದ್ದೀನಿ. ಸರ್, ತಮ್ಮ ಹೆಸರು? ಅಶೋಕ್. ಹಾಂ,
ಎಲ್ಲಿಯವರಾ? ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಸರ್? ಅಲ್ಲಿ ಇದು ಒಂದೇ ತಿಂಗಳಿಂದ ಓಡಾಡ್ತಾ ಇದ್ದೀನಿ. ಓದ್ ತಿಂಗಳಿಂದ? ಯಾಕೆ? ಅದು ಡೇಟ್ ಹಾಕೋತಾರೆ, ಆ ಡೇಟಿಗೆ ಬನ್ನಿ ಅಂತ ಹೇಳಿ. ಇಲ್ಲಿ ಇದೆಯಾ ಡೇಟ್ ಕಾಪಿಟೇಟು ತೋರಿಸಿ. ಅಂದ್ರೆ ಹೋದ ತಿಂಗಳು 9-11 ಕಾಕೊಟ್ಟವ್ರೆ. 5-11-12 ಒಂದು ತಿಂಗಳಾಯ್ತು. ಯಾಕೆ ಇನ್ನ ಇದು ಮಾಡಿಲ್ಲ ನಿಮ್ಗೆ ಡೇಟಾ ಕೊಟ್ಟಿದ್ರು? ಅವ್ರು ಬಂದಾಗೆಲ್ಲ ಬರೀ ಇದು ಸರ್ವರ್ ಇಲ್ಲ, ಅದಿಲ್ಲ, ಇದಿಲ್ಲ, ರಜಾ ಅಂತ ಹೇಳಿ ಮೊನ್ನೆ ಬಂದ್ವಿ, ಈಗಾಗಲ್ಲ, ರಜಾ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಸರ್ ತಮ್ಮ ಹೆಸರು? ಶಿವಣ್ಣ. ಯಾವ ಊರು ಅಣ್ಣ? ಗೋಪಾಲ್ದಳ್ಳಿ. ಗೋಪಾಲ್ ದೇವರಳ್ಳಿ. ಏನು ನಿಮ್ದು ಏನು ರೇಷನ್ ಕಾರ್ಡ್? ನಮ್ಮದು ಸೇರ್ಪಡೆದು. ಸೇರ್ಪಡೆದಾ? ಎಷ್ಟು ದಿವಸದಿಂದ ಬರ್ತಾ ಇದ್ದೀವಿ? ಆಲೆ ಸಾಮ್ 4 ದಿನ ಬಂದು ಹೋಗಿದ್ದೀವಿ. ಇದಕ್ಕೆ ಮಂಗಳವಾರ ಬಂದು 4 ತಾರೀಕು ಬರ್ರಿ ಅಂತಂದು ಹೇಳಿ. ಓಕೆ, ಈ 4 ತಾರೀಕು ಬಂದಿದ್ದಾರೆ. ಸರಿ ಸರ್. ತಮ್ಮ ಹೆಸರು? ಮೈದಿನ. ಸಿರಾ ಟೌನ್. 6 ದಿವಸದಿಂದ ಓಡಾಡ್ತಾ ಇದ್ದೀವಿ. ಮೋದಿ ಬಂದವರೇ ನಮ್ಗೆ ಅಲ್ಲಿ ಹಾಕಿದ್ದಾರೆ ಇಲ್ಲಿ ಹಾಕಿದ್ದಾರೆ ಅಂತ 6 ದಿವಸದಿಂದ ಬರೀ ತಿರುಗ್ತಾನೆ ಇದ್ದೀವಿ. ಸರಿ. ಕಮ್ಮಣ್ಣ ಅಂತ ಬುಕ್ಸ್ ಅಂದರೆ ನಮ್ಮದು ರೇಷನ್ ಕಾರ್ಡ್ ಸೇರ್ಪಡೆಗೆ. ಸೇರ್ಪಡೆನ? ಯಾಕೆ 8 ದಿವಸ ಯಾಕೆ ಲೇಟ್ ಆಗ್ತದೆ? ನಮ್ಮ ಮಕ್ಕಳು ಬೆಂಗಳೂರಾಗ ಓದ್ತಾ ಇದ್ದಾರೆ, ಅವ್ರದ್ದು ಅಲ್ಲೇ ಇದು ಮಾಡ್ಕೊಂಡಿದ್ದೆ. ಇವ್ರು ಬರೇ ಅಲ್ಲಿಂದ ಕ್ಯೂ ನಿಂತ್ಕೊಂಡು ಒಳಗಡೆ ಹೋಗ್ತಿದ್ದಂಗೆ ಟೈಮ್ ಆಗೈತೆ ಅಂತ ಬೇಗ ಹಾಕೊಂಡು. ಯಜಮಾನ್ರೆ ತಮ್ಮ ಹೆಸರು? ನಾವು ಅದೇ ಸೇರ್ಪಡೆ. ಸೇರ್ಪಡೆಗೆ ಬಂದಿದ್ರೆ ಎಷ್ಟು ದಿವಸದಿಂದ ಬರ್ತಾ ಇದ್ರಿ? 2 ದಿವಸ. ಓಕೆ. ಶಿರಾ ತಾಲೂಕು ಬುಕ್ಕಪಟ್ಟಣದ ಹುಣಸೇಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು. ಶಿರಾ ತಾಲೂಕು ಬುಕ್ಕಪಟ್ಟಣದ ಹುಣಸೇಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಬುಧವಾರ ಸಂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಮಲಮ್ಮನವರ ನೇತೃತ್ವದಲ್ಲಿ ಹುಣಸೆಕಟ್ಟೆ ಗ್ರಾಮಸ್ಥರು, ಬಂಗಾರಿಹಟ್ಟಿ, ಮೇಣಿಗನಹಟ್ಟಿ ಎಲ್ಲ ಶಾಲೆಗಳ ಹಳೆ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತದಲ್ಲಿ ನಡೆದ ಈ ವಿದ್ಯಾರ್ಥಿಗಳ ಸಾಮೂಹಿಕ ಮತ್ತು ಮನರಂಜನಾ ಕಾರ್ಯಕ್ರಮ ಮತ್ತು ಅದೇ ಶಾಲೆಯಲ್ಲಿ 16.5 ವರ್ಷಗಳ ಕಾಲ ಶಿಕ್ಷಕರ ವೃತ್ತಿ ಸೇವೆ ಸಲ್ಲಿಸಿ ನಿವೃತ್ತರಾದ ಆರ್ ರಾಮಯ್ಯನವರಿಗೆ ಸನ್ಮಾನಿಸಲಾಯಿತು ಹಾಗೂ ಬೀಳ್ಕೊಡುಗೆಯನ್ನು ನೀಡಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟರಾಜ್, ಅಕ್ಷರ ದಾಸೋಹ ನಿರ್ದೇಶಕರಾದ ಗಂಗಾಧರ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಿಸಿ ಜಯಪ್ರಕಾಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಬಿ, ಸಮಾಜ ಸೇವಕರು ಸತ್ಯಪ್ಪ ಬುಕ್ಕಪಟ್ಟಣ, ವಿಎಸ್ಎಸ್ಎನ್ ಗಿಡ್ಡಪ್ಪ, ಜೆಡಿಎಸ್ ಮುಖಂಡರಾದ ಹುಣಸೆಕಟ್ಟೆ ಚಂದ್ರಣ್ಣ, ಹೊಸಪಾಳ್ಯ ಸತ್ಯನಾರಾಯಣ್ ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಮುಖಂಡರು, ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.